ಇವತ್ತು ಮಂಗಳವಾರ ನಾನು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನನ್ನ ರುಟೀನ್ ಅನ್ನು ಶೇರ್ ಮಾಡಿದ್ದೀನಿ ಹಾಗೆ ಈ ವಿಡಿಯೋದಲ್ಲಿ ಒಂದು ಬ್ಯೂಟಿ ಟಿಪ್ಸ್ ಇರುತ್ತೆ ಒಂದು ಹೆಲ್ತ್ ಟಿಪ್ಸ್ ಇರುತ್ತೆ ಸ್ವಲ್ಪ ಇವತ್ತಿಂದ ನನ್ನ ವಿಡಿಯೋದಲ್ಲಿ ಸ್ವಲ್ಪ ಚೇಂಜ್ ಅಪ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ದೀನಿ ನಾನು ಏನು ಮಾಡ್ತಾ ಇದ್ದೆ ಒಂದು ಸ್ಕಿನ್ ರುಟೀನ್ ಇದ್ದರೆ ಒಂದೇ ವಿಡಿಯೋ ಮಾಡ್ತಾ ಇದ್ದೆ ವ್ಲಾಗ್ ಇದ್ದರೆ ಒಂದೇ ವಿಡಿಯೋ ಮಾಡ್ತಾ ಇದ್ದೆ ಆ ಥರ ಮಾಡೋದಿಲ್ಲ ಇನ್ಮೇಲೆ ಒಂದೇ ವಿಡಿಯೋದಲ್ಲಿ ಒಂದು ಬ್ಯೂಟಿ ಟಿಪ್ಸು ಒಂದು ಹೆಲ್ತ್ ಟಿಪ್ಸು ನನಗೆ ಗೊತ್ತಿರೋ ಹೆಲ್ತ್ ಟಿಪ್ಸು ಆಗಿರ್ಬೋದು ಹಾಗೆ ನನ್ನ ಡೈಲಿ ರುಟೀನ್ ಇರುತ್ತೆ ಫ್ರೆಂಡ್ಸ್ ಏನು ಮಾಡ್ತಾ ಇದೀಯ ನೀನು ಟಿವಿ ಬರೀ ಟಿವಿ ನೋಡೋದು ಬಿಟ್ಟರೆ ಬೇರೆ ಏನು ಬೇಡ ಕೆಲಸ ಹಾಗೆ ನಾನು ಬನಾನಾ ಪೇಸ್ಟ್ ಪ್ಯಾಕ್ ಮಾಡ್ಕೊಂಡಿದ್ದೆ ಅದನ್ನ ನಾನು ಅಪ್ಲೈ ಮಾಡಿಕೊಂಡು ವಿಡಿಯೋ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ನಿಮಗೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಧನು ಬ್ಲಾಗ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ಇದನ್ನು ಮಂಗಳವಾರ ಮತ್ತು ಬುಧವಾರದ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಒಂದು ಹಲಸಿನ ಹಣ್ಣು ತೊಗೊಂಡಿದ್ವಿ ತುಂಬ ಚೆನ್ನಾಗಿತ್ತು ಹೊರಗಡೆ ಎಲ್ಲ ತೊಗೊಂಡ್ರೆ 20 ರುಪೀಸ್ಗೆ 3 ಪೀಸ್ ಬರುತ್ತೆ ಅಷ್ಟೇ ನನ್ನ ಮಗನಿಗೆ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ ಅದಕ್ಕೆ ನಾವು ಹಲಸಿನ ಹಣ್ಣು ಯಶವಂತಪುರ ಹೋದಾಗ ತಂದಿದ್ದರು ತುಂಬ ಚೆನ್ನಾಗಿತ್ತು ಅದನ್ನು ನಾನು ಕಟ್ ಮಾಡ್ತಾ ಇದ್ದೆ ಅದನ್ನು ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದೀನಿ ಅಂದರೆ ಇದರಿಂದ ದೋಸೆ ಇಡ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ತಿಂದುಬಿಟ್ಟು ಸ್ವಲ್ಪ ಜಾಸ್ತಿ ಸಿಕ್ಕಿದರೆ ನಾನು ದೋಸೆ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ಹಾಗೆ ಎಷ್ಟು ಬೇಕೋ ಅಷ್ಟು ತಿನ್ನಲಿ ಅಂತ ಹೇಳಿ ನಾನು ಕಟ್ ಮಾಡಿಕೊಟ್ಟಿದ್ದೆ ಫ್ರೆಂಡ್ಸ್ ಹಾಗೆ ಇದನ್ನು ಈ ವಿಡಿಯೋ ಮಂಗಳವಾರ ಮಧ್ಯಾಹ್ನದಿಂದ ಶುರು ಮಾಡಿದ್ದೆ ನಾನು ಮಧ್ಯಾಹ್ನ ಊಟಕ್ಕೆ ನಾನು ಚಪಾತಿ ಪಲ್ಯ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ಚಪಾತಿ ಜೊತೆಗೆ ಚಪ್ರದ ಅವರೆಕಾಯಿ ಪಲ್ಯ ಮಾಡ್ತಾ ಇದ್ದೆ ಚಪ್ರದ ಅವರೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆ ಮಾಡ್ಕೊಂಡಿದ್ದೆ ಹಾಗೆ ಇದನ್ನು ಹಸಿ ಮೆಣಸಿನಕಾಯಿ ಮತ್ತು ಕಾಯಿ ಎಲ್ಲ ಹಾಕಿರೋ ಮಸಾಲನೂ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಈ ಮಸಾಲ ಅಂತೂ ತುಂಬ ರುಚಿಕರವಾಗಿರುತ್ತೆ ಇದನ್ನು ಶೇರ್ ಮಾಡಲಿಲ್ಲ ನೆಕ್ಸ್ಟ್ ಟೈಮ್ ನಾನು ನಿಮಗೆ ಶೇರ್ ಮಾಡ್ತೀನಿ ಇವಾಗ ಹಾಗೆ ತೋರಿಸ್ತಾ ಇದ್ದೀನಿ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೂ ಮತ್ತು ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡಿದ್ದೆ ನೋಡಿ ಫ್ರೆಂಡ್ಸ್ ಇವಾಗ ಪಲ್ಯಕ್ಕೆ ನಾನು ಎಷ್ಟು ಬೇಕಾಗುತ್ತೋ ಗ್ರೇವಿ ನೋಡಿಕೊಂಡು ಅಷ್ಟು ನೀರು ಹಾಕಿದ್ದೀನಿ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಈ ಪಲ್ಯ ಇವಾಗ ಪಲ್ಯ ರೆಡಿ ಆಯಿತು ಇದು ಚೆನ್ನಾಗಿ ಒಂದು ಕುದಿಬೇಕು ಅಲ್ಲಿವರೆಗೂ ನಾವು ಇವಾಗ ಚಪಾತಿ ಹಿಟ್ಟನ್ನು ಕಲಸ್ಕೊಂಡು ಬರೋಣ ನಾನು ಅಡುಗೆ ಮಾಡ್ತೇನೆ ಇಬ್ಬರು ಬರಿತಾ ಇದ್ದರು ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ಮನೇಲಿದ್ದರೆ ಎಲ್ಲ ಹೇಳ್ತಾ ಇದ್ದರೆ ಸ್ವಲ್ಪ ಬೇಗ ಬೇಗ ಬರೀತಾರೆ ಅಂತ ಹಾಗೆ ನೋಡಿ ಬಂದುಬಿಟ್ಟು ಹಾಗೆ ಸ್ವಲ್ಪ ಚಪಾತಿ ಹಿಟ್ಟು ಕಲಸೋಣ ಅಂತ ಕಲಿಸ್ತಾ ಇದ್ದೆ ಹಿಟ್ಟು ಕೂಡ ರೆಡಿ ಆಯಿತು ನಂತರ ನೋಡಿ ಪಲ್ಯ ಎಲ್ಲ ಚೆನ್ನಾಗಿ ಕುದೀತಿದೆ ಪಲ್ಯ ಕೂಡ ರೆಡಿ ಆಯಿತು ಇವಾಗ ಸ್ವಲ್ಪ ಪಾತ್ರೆ ಇದೆ ಸಿಂಕಲ್ಲಿ ಅದನ್ನೊಂದು ಸ್ವಲ್ಪ ತೊಳೆದಾಕೊಂಡ್ಬಿಡ್ತೀನಿ ಮಧ್ಯಾಹ್ನ ಎಲ್ಲ ಊಟ ಆದಮೇಲೆ ಸಂಜೆ ಒಂದು 5ವರೆಗೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ರು ಬ್ರೀತಿಂಗು ನಾನು ಹಾಗೆ ಮಾಡ್ತಾಯಿದ್ದೆ ಅದನ್ನು ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬುಧವಾರದ ವಿಡಿಯೋ ಇದು ನಾನು ಮತ್ತೆ ಬೆಳಗ್ಗೆಯಿಂದ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಇವಾಗ ಮತ್ತೆ ಬೆಳಗಿನ ದಿನಚರಿ ಸ್ಟಾರ್ಟ್ ಆಯಿತು ಇದನ್ನು ಫಾಸ್ಟಾಗಿ ನಾನು ಹಾಕ್ತಾ ಹೋಗ್ತೀನಿ ನೋಡ್ತಾ ಹೋಗಿ Thank you.
ಸ್ನೇಹಿತರೆ ನನ್ನ ನಾನು ಇವತ್ತು ಬಾಳೆಹಣ್ಣಿನ ಸಿಪ್ಪೆಯ ಪೇಸ್ಟ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಒಂದು ಬಾಳೆಹಣ್ಣಿನ ಸಿಪ್ಪೆ ಆದರೆ ಸಾಕಾಗುತ್ತೆ, ತುಂಬ ಒಳ್ಳೆಯದು. ಇದಕ್ಕೆ ನೋಡಿ, ಒಂದು ಬಾಳೆಹಣ್ಣಿನ ಸಿಪ್ಪೆ ಹಾಗೂ ಕೆನೆ ಹಾಲನ್ನು ಒಂದು 2 ಸ್ಪೂನಿನಷ್ಟು ನಾನು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಬಾಳೆಹಣ್ಣಿನ ಸಿಪ್ಪೆ ಮುಖಕ್ಕೆ ಹೊಸ ಹೊಳಪನ್ನು ನೀಡುತ್ತೆ. ಇದು ಮುಖದ ಮೇಲಿನ ಕಲೆಯನ್ನು ನಿವಾರಿಸುವುದಲ್ಲದೆ ಮುಖವನ್ನು ಹೊಳೆಯುವಂತೆ ಮಾಡುತ್ತೆ. ಫ್ರೆಂಡ್ಸ್, ಯಾವುದೇ ಟೈಮಲ್ಲಿ ಎಲ್ಲರ ಮನೆಯಲ್ಲಿ ಸಿಗುವಂಥದ್ದು ಅಂದರೆ ಬಾಳೆಹಣ್ಣು ಮತ್ತು ಅದರ ಸಿಪ್ಪೆಗಳು ಸಿಗುತ್ತೆ. ಇದರ ಪೇಸ್ಟ್ ಪ್ಯಾಕು ತುಂಬ ಒಳ್ಳೆಯದು. ಅದನ್ನು ನಾನಿವಾಗ ಮಾಡಿ ಹಾಗೆ ಹಚ್ಚಿಬಿಟ್ಟು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ನೋಡಿ, ಪೇಸ್ಟ್ ತೊಗೊಂಡ್ಮೇಲೆ ಇದಕ್ಕೆ ಜೇನುತುಪ್ಪ ಮತ್ತು ರೋಸ್ ವಾಟರು ಮಿಕ್ಸ್ ಮಾಡಬೇಕು ಅಷ್ಟೇ. ಬೇಕಿದ್ರೆ ನಾವು ಗಟ್ಟಿ ಮೊಸರು ಹಾಕ್ಕೊಬೋದು. ನಾವಲ್ಲಿ ಕೆನೆ ಹಾಲನ್ನು ಹಾಕಿರೋದ್ರಿಂದ ನಾವು ಮೊಸರು ಹಾಕೋದು ಬೇಡ. ನೋಡಿ, ಇವಾಗ ನಾನು ಕಲಸಿ ನಾನಿವಾಗ ಮುಖಕ್ಕೆ ಹಚ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇದು ಸ್ನೇಹಿತರೆ ಮೆಗ್ನೇಷಿಯಂ ಪೊಟ್ಯಾಷಿಯಂ ಗುಣಲಕ್ಷಣವನ್ನು ಕೂಡ ಹೊಂದಿದೆ. ಇದು ಚರ್ಮದ ಕೆಲವೊಂದು ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ ಈ ಪೇಸ್ಟ್ ಪ್ಯಾಕ್. ಮುಗೀತು ಅಡುಗೆ ಕೆಲಸ, ಕ್ಲೀನಿಂಗ್ ಕೆಲಸ, ಪ್ರತಿಯೊಂದು ಕೆಲಸನೂ ಮುಗೀತು. ಹಾಗೆ ಸ್ನಾನ ಕೂಡ ಇವಾಗ ಆಯಿತು. ನಾನು ಮೊದಲು ಏನು ಮಾಡ್ತೀನಿ ಅಂದರೆ, ಇವತ್ತು ಒಂದು ಆರೋಗ್ಯದ ಟಿಪ್ಸನ್ನು ನಾನು ಶೇರ್ ಮಾಡ್ತೀನಿ ಅಂತ ಹೇಳಿದೆ, ಇವಾಗ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ನನ್ನ ಸ್ನಾನ ಆಗಿದೆ. ಸ್ನಾನ ಮಾಡಿದ ತಕ್ಷಣ ನಾನು ಒಂದು ಲೋಟ ನೀರು ಕುಡಿತೀನಿ. ಉಗುರು ಬೆಚ್ಚಗಿನ ನೀರಾದರೂ ಕುಡಿಬೋದು, ಹಾಗೆ ತಣ್ಣೀರಾದರೂ ಕುಡಿಬೋದು. ನಾನು ಬೆಳಗ್ಗೆ ಬಿಸಿನೀರು ಕುಡಿಯೋದ್ರಿಂದ ನಾನು ಇಲ್ಲಿ ಸ್ನಾನ ಮಾಡಿ ಫ್ರೆಂಡ್ಸ್ ಮರಿದಿರಾ, ಸ್ನಾನ ಮಾಡಿದ ತಕ್ಷಣ ಒಂದು ಲೋಟವನ್ನು ನೀರು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿನ ರಕ್ತ ಪರಿಚಲನೆಯನ್ನು ನಿವಾರಿಸುತ್ತದೆ, ಹಾಗಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಫ್ರೆಂಡ್ಸ್, ಹಾಗೆ ಮಲಗುವ ಮುಂಚೆ ಉಗುರು ಬೆಚ್ಚಗಿನ ನೀರು ಕುಡಿಯೋದ್ರಿಂದ ನಮ್ಮ ದೇಹ ರಾತ್ರಿ ಇಡೀ ಹೈಡ್ರೇಟ್ ಆಗಿರುತ್ತೆ ಮತ್ತು ಹೃದಯಾಘಾತ ಅಪಘಾತವನ್ನು ಕೂಡ ಕಡಿಮೆ ಮಾಡುತ್ತದೆ. ನೀರಿನ ಉಪಯೋಗಗಳು ತುಂಬ ಇದೆ, ಆದರೆ ನಾನು 2 ಟಿಪ್ಸನ್ನು ನೀರಿನ ಬಗ್ಗೆ ನಾನು ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಬನ್ನಿ, ಇವಾಗ ನೋಡಿ ಈ ಸಾಹೇಬ್ರು ಏನು ಮಾಡ್ತಾರೆ ನೋಡಿ. ಇವರು ಇದನ್ನ ಸೆಟಪ್ ಕುರ್ಚಿಗೆ ಇಟ್ಕೊಂಡಿದ್ದಾರೆ. ನಾನೇನು ಮಾಡಿದೆ, ಇಲ್ಲಿ ಒಂದು ಡ್ರಮ್ ಇಟ್ಟಿದ್ದೆ. ಇಲ್ಲಿ ಖಾಲಿ ಖಾಲಿ ಏನಾದರೂ ವೇಸ್ಟನ್ನ ಹಾಕ್ಬಿಟ್ಟು ಇಟ್ಟಿದ್ದೆ. ಇಲ್ಲಿ ಸ್ವಲ್ಪ ರೈಸ್ ಇತ್ತು. ಹಾಗೆ ನೋಡಿ, ದಿವಾನದ್ದು ಕವರ್ಗಳನ್ನೆಲ್ಲ ನೋಡಿ, ಖಾಲಿ ಇದೆ ದಿವಾನ್ ಕವರು. ಈ ಕವರ್ಗಳನ್ನೆಲ್ಲ ಸೆಟ್ ಮಾಡಿಕೊಂಡು ಇಲ್ಲಿ ಕೂತಿದ್ದಾನೆ. ಹಾಗೆ ನಮಗೆ ಇದು ಅವಾಗ ಹುಷಾರಿಲ್ಲದ ಟೈಮಲ್ಲಿ ಇವನು ಇದೇ ಜಾಗದಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದ. ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ ಮೂಲೆ ಮನೆ ಧನ್ವಂತ್ ಅಂತ ಇವನ ಹೆಸರು. ನೋಡಿ, ಇವಾಗ ಅವನದು ಹೋಮ್ವರ್ಕ್ ಆಯ್ತು. ನಾನು ಬೆಳಗ್ಗೆ ಕೊಟ್ಟಿರ್ತೀನಿ ಇಬ್ರಿಗೂ ಹೋಮ್ವರ್ಕ್ ಆಯ್ತು. ಆ ಹೋಮ್ವರ್ಕ್ ಬರ್ದ್ಬಿಟ್ಟು ಸ್ನಾನ ಮಾಡಿ ತಿಂಡಿ ತಿನ್ಬಿಟ್ಟು ಇವಾಗ ಕಾರ್ಟೂನ್ ನೋಡ್ಕೊಂಡು ಕೂತಿದ್ದಾನೆ. ಏನ್ ಮಾಡ್ತಾ ಇದೀಯ ನೀನು? ಟಿವಿ ಬರೀ ಟಿವಿ ನೋಡದ್ ಬಿಟ್ರೆ ಬೇರೆ ಏನು ಬೇಡವ ಕೆಲ್ಸ? ಯಾಕೆ ಯಾವಾಗ ಬರ್ತೀಯ? ಏನ್ ತಿಂತೈತೆ? ಎತ್ತು ನೋಡಿ, ಹಲಸಿನ್ಕಾಯಿ ತಿಂತ ಇದ್ದಾನೆ. ಹಲಸಿನ್ಕಾಯಿ ತುಂಬಾ ಚೆನ್ನಾಗಿತ್ತು. ಇದು ನಾಟಿ ಹಲಸಿನ್ಕಾಯಿ ತಂದಿದ್ರು. ಅದು ಇವಾಗ ಇವನ್ದು ಫೇವ್ರೇಟ್ ಹಲಸಿನಕಾಯಿ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಫೇವ್ರೇಟ್ ಹಲಸಿನಕಾಯಿ. ಅದು ಕೂಡ ನಾನು ಇವತ್ತು ಸಂಜೆ ನಾನು ದೋಸೆ ಮಾಡ್ಬೇಕು ಅನ್ಕೊಂಡು ಹಾಗೆ ಇಟ್ಕೊಂಡಿದ್ದೀನಿ. ಅದ್ರಲ್ಲಿ ಇವನು ಕಿತ್ಕೊಂಡ್ ಬಂದಿದ್ದಾನೆ. ತುಂಬಾ ಚೆನ್ನಾಗಿತ್ತು ಹಲಸಿನಕಾಯಿ ಕೂಡ. ತುಂಬಾ ಮಾಡ್ಬಿಟ್ಟಿದೀನಿ. ಇವಾಗ ವಿಡಿಯೋ ಕೂಡ ಆಯ್ತು. ಇವತ್ತು ನನ್ನ ವಿಡಿಯೋದಲ್ಲಿ ಒಂದು ಪೇಸ್ಟ್ ಪ್ಯಾಕ್ ನ ನಾನು ಶೇರ್ ಮಾಡಿದ್ದೀನಿ. ಬಾಳೆಹಣ್ಣಿನ ಸಿಪ್ಪೆಯ ಪೇಸ್ಟ್ ಪ್ಯಾಕ್ ತುಂಬಾ ಗ್ಲೋ ಕೊಡುತ್ತೆ. ಇದು ಕೂಡ ನಾವು ಯಾವತ್ತೇ ಆದ್ರೂ ಸಿಪ್ಪೆಗಳನ್ನ, ಆರೆಂಜ್ ಸಿಪ್ಪೆಗಳನ್ನ, ಬನಾನಾ ಸಿಪ್ಪೆಗಳನ್ನ ಎಲ್ಲ ನಾವು ತಿಂದ್ಬಿಟ್ಟು ಬಿಸಾಕ್ಬಿಡ್ತೀವಿ. ಆ ಬಿಸಾಕೋದ್ರಲ್ಲೂ ನಮ್ಗೆ ಬೆನಿಫಿಟ್ ಇದೆ ಅಂತ ಈ ಬನಾನಾ ಸಿಪ್ಪೆ ಪೇಸ್ಟ್ ಪ್ಯಾಕ್ ಅಲ್ಲಿ ನಾನು ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ.
ಓಕೆ ಫ್ರೆಂಡ್ಸ್, ಮನೆ ಕೂಡ ಕ್ಲೀನ್ ಆಗಿದೆ, ಇವತ್ತು ನೀಟ್ ಆಗಿದೆ, ಏನು ಕೆಲಸ ಜಾಸ್ತಿ ಇರಲ್ಲ. ಇವಾಗ ನಾನು ಅಂಗಡಿ ಕೆಲಸ ನಂದು, ಇವತ್ತು ನಂದು ಯೂಟ್ಯೂಬ್ ಕೆಲಸ ಎಲ್ಲ ಮುಗೀತು. ಹಾಗೆ ಈ ವಿಡಿಯೋನು ನಾನು ಮಧ್ಯಾಹ್ನ ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಪ್ಲೋಡ್ ಮಾಡೋದು. ಬ್ಲಾಗ್ ಅಂದರೆ ಜಾಸ್ತಿ ಇರುತ್ತೆ, ನಾನೇನಾದರೂ ಪೇಸ್ ಬ್ಯಾಕ್ ಮಾಡೋದಾದರೆ. ಹಾಗೆ ಸಣ್ಣ ಸಣ್ಣ 5 ಮಿನಿಟ್ ವಿಡಿಯೋ, ಕುಕ್ಕಿಂಗ್ ವಿಡಿಯೋ ಸ್ವಲ್ಪ ಕಡಿಮೆನೇ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಇವಾಗ ನಾನು ಈ ವಿಡಿಯೋ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಹಾಗೆ ಕೆಳಗೆ ಕಾಣುವ ರೆಡ್ ಕಲರ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಓಕೆ, ಮತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.